ಇದು ದೀನಂ ಶ್ರೀ ಅವರನ್ನ ಕುರಿತಂತಹ ಒಂದು ಪದ್ಯ. ದೀನಂ ಶ್ರೀಕಂಠಯ್ಯ ಅನ್ನೋರು ನಮಗೆ ಗುರುಗಳಾಗಿದ್ರು. ಗುರು ಅಂದ್ರೆ ನಿಮಗೆ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ, ಓದಿದ್ದವರಿಗೆ ಗೊತ್ತಿರುತ್ತೆ, ಛಂದಸ್ಸು ಅಂತ ಒಂದು ಶಾಸ್ತ್ರ ಇದೆ. ಛಂದಸ್ಸು ಅಂದ್ರೆ ಎಲ್ಲವಳು ಎಲ್ಲವಳು ಎಲ್ಲಿದ್ದಾಳೆ ಅಂತ ಕೇಳ್ಬೇಕಾದ್ರೆ ಎಲ್ಲವಳು 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 ನಿಲದಾಡುವ ಕಣ್ಗಳ ಸೊಲ್ಲವಳು ರಾಸವ ಅನರ್ಧಕ್ಕೆ ತಡೆದವಳು. ಪದ್ಯ ಇದು. ಪದ್ಯ ಹೋದಾಗ ಗದ್ಯದ ನಡಿಗೆ ಇಲ್ಲ ಅಲ್ಲಿ, ಯಾವುದೋ ಒಂದು ವಿಶಿಷ್ಟವಾದ ಎಳೆತ ಇದೆ ಅದರಲ್ಲಿ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು. ಇಲ್ಲೆಲ್ಲ ಗುರುಗಳು ಇವೆಲ್ಲ. ಗುರು ಅಂದ್ರೆ ಅಕ್ಷರದಲ್ಲಿ ಉಚ್ಚಾರದ ಒಂದಂಶ ಲಘು. ಎಲ್ಲರಿಗೂ ಗೊತ್ತಿರ್ಬೇಕು ಅಂತ ಹೇಳಿ, ಛಂದಸ್ ಮರ್ತವಾಗಿರೋರಿಗೆ ಲಘು ಗುರು ಮತ್ತು ಪ್ಲುತ ಅಂತ ಇದೆ. ಲಘು ಅಂದ್ರೆ ಉಚ್ಚಾರದ ಒಂದಂಶ, ಗುರು ಅಂದ್ರೆ ಎರಡಂಶ. ಎರಡೋ ಜಾಸ್ತಿನೂ ಆಗ್ಬೋದು, ಪ್ಲುತ ಅಂದ್ರೆ ಜಾಸ್ತಿನೂ ಆಗ್ಬೋದು. ಅಂದ್ರೆ ಲಘು ಗುರುಗಳಲ್ಲಿ ಛಂದಸ್ ಇದೆ, ಆ ಛಂದದಲ್ಲಿ ಬರುತ್ತೆ ಅದು. ತೀನಂ ಶ್ರೀ ಅನ್ನೋ ಹೆಸರು ಬರೋದು ಅದಕ್ಕೆ ಲಘು ಗುರು ಹಾಕಿ. ಮೂರು ಗುರುಗಳೇನೆ, ತೀನಂ ಶ್ರೀ ಮೂರು ಗುರು. ಗುರು ಅಂದ್ರೆ ನೋಡಿ, ಆ ಗುರುನು ಪರಿಜ್ಞದ ಗುರುನೂ ಆಗುತ್ತೆ, ಛಂದಸ್ಸಿನ ಗುರುನೂ ಆಗುತ್ತೆ, ಹಾಗೆ ಜೀವನದ ಗುರುಗೂ ಆಗುತ್ತೆ, ಶಾಲೆಯ ಗುರುವೂ ಆಗುತ್ತೆ, ನಮಗೆ ಕಲಿಸಿದವನೂ ಆಗುತ್ತೆ. ಅಕ್ಷರವೆಲ್ಲ ಗುರುವೋ ಗುರುವೇ. ತೀನಂ ಶ್ರೀಕಂಠಯ್ಯ, ನಿಮ್ಮ ಹೆಸರು ಅಕ್ಷರ, ಒಂದೊಂದು ಅಕ್ಷರನು ಗುರು. ತೀನಂ ಶ್ರೀ ನಿಮ್ಮ ಬದುಕಿನ ಛಂದದಲ್ಲಿ, ಅಕ್ಷರವೆಲ್ಲ ಗುರುವೋ ಗುರುವೇ ನಿಮ್ಮ ಬದುಕಿನ ಛಂದದಲ್ಲಿ. ಛಂದ ಅಂದ್ರೆ ಛಂದಸ್ಸು, ಬದುಕಿನ ಚಂದ, ಬದುಕು ಎರಡು. ನಿಮ್ಮ ಬದುಕಿನ ಚಂದದಲ್ಲಿ ಎಷ್ಟು ಚೆನ್ನಾಗಿ ನೀವು ಬದುಕಿದೆ ಅಂದ್ರೆ, ಎಲ್ಲವೂ ದೊಡ್ಡವೇನೆ, ಎಲ್ಲವೂ ಮಹತ್ವದ್ದೇ, ಎಲ್ಲವೂ ಮಹತ್ತೆ. ಅಕ್ಷರವೆಲ್ಲ ಗುರುವೋ ಗುರುವೇ ನಿಮ್ಮ ಬದುಕಿನ ಚಂದದಲ್ಲಿ, ತೀನಂ ಶ್ರೀ ತೀನಂ ಶ್ರೀ ಎಂದೇ ಕರೆವೆವು ನಾವೆಲ್ಲ ಆನಂದದಲ್ಲಿ, ತೀನಂ ಶ್ರೀ. ಹಾಗೆ ಮುಂದಕ್ಕೂ ಹೇಳಿ, ಶ್ರೀಕಂಠಯ್ಯ ಕೂಡ ಅಷ್ಟು ಗುರುಗಳೇನೆ. ಯಾರೋ ಒಬ್ಬರ ಹೆಸರಿನಲ್ಲಿ ಇಷ್ಟೊಂದು ಗುರುಗಳು ಬರಕ್ ಸಾಧ್ಯ ಇಲ್ಲ. ಛಂದಸ್ಸಿನ ಒಂದು ಲಕ್ಷಣ ಅದು, ಬರೀ ಗುರುವಾಕ್ಷರಗಳು ಜಾಸ್ತಿ ಅದರಲ್ಲಿ. ಗುರು ತೀನಂ ಶ್ರೀ, ನಿಮ್ಮ ಹೆಸರಿನ ತೀರ್ಥಪುರ ಅಂತ ಒಂದು ಊರಿದೆ ಚಿಕ್ಕನಾಕ್ನಹಳ್ಳಿ ತಾಲೂಕಿನಲ್ಲಿ, ತೀರ್ಥಪುರ ಅವ್ರ ತಂದೆ ನಮ್. ಹಾಗೆ ಶ್ರೀ ಶ್ರೀಕಂಠಯ್ಯ, ತೀನಂ ಶ್ರೀ ತೀನಂ ಶ್ರೀ ಎಂದೇ ಕರೆವೆವು ನಾವೆಲ್ಲ ಆನಂದದಲ್ಲಿ, ಅಕ್ಷರವೆಲ್ಲ ಗುರುವೋ ಗುರುವೆ ನಿಮ್ಮ ಬದುಕಿನ ಚಂದದಲ್ಲಿ, ತೀನಂ ಶ್ರೀ ಎಂದೇ ಕರೆವೆವು ನಾವೆಲ್ಲ ಆನಂದದಲ್ಲಿ. ಹೊಳೆ ನಗೆಯ ಎದೆಯ ಗುರು, ಹೊಳೆ ನಗೆಯ ಮುಖದಲ್ಲಿ ತೀನಂ ಶ್ರೀ ಅವ್ರು ನೋಡಿದಾಗ ಆ ತೇಜಸ್ವಿಯಾದ ಮುಖದಲ್ಲಿ ಆ ಕಾಂತಿ ಇದೆಯಲ್ಲ, ನಗೆಯ ಕಾಂತಿ, ಪ್ರಸನ್ನತೆಯ ಕಾಂತಿ. ಹೊಳೆ ನಗೆ, ಹೊಳೆ ಅಂದ್ರೆ ಹೊಳೆಯುವಂತಲೂ ಆಗುತ್ತೆ, ಇನ್ನೊಂದು ಹೊಳೆ ನೀರಿನಂತೆ ಪ್ರವಹಿಸುವ. ಹೊಳೆ ನಗೆಯ ಎದೆಯ ಗುರು, ಗಂಭೀರ ತರ್ಕ ಗುರು, ಅದರಲ್ಲೂ ಅಷ್ಟೇ. ಹೊಳೆ ನಗೆಯ ಒಳ್ಳೆಯ ಫ್ಲಾಶಿ ಅಂತ ಹೇಳ್ತೀವಲ್ಲ, ಎದೆ ಹೃದಯ, ಗಂಭೀರ ತರ್ಕ ಗುರು, ಮಾತಿನಲ್ಲಿ ತುಂಬಾ ಗಂಭೀರ, ತುಂಬಾ ತುಂಬಿದ ಕೊಡ ನೀವು. ರಕ್ತ ಮಾಂಸ ಪುಷ್ಟಿ ಇರುವ ಕಾವ್ಯ ಮೀಮಾಂಸ ಗುರು, ರಕ್ತ ಮಾಂಸ ಪುಷ್ಟಿ ಇರುವ ಕಾವ್ಯ ಮೀಮಾಂಸ. ಮೀಮಾಂಸ ಅಂದ್ರೆ ಮಾಂಸ ಇದೆ, ಅದ್ರ ಮಾಂಸ ಅನ್ನೋ ಅರ್ಥ ಅಲ್ಲ ಅದು. ಮೀಮಾಂಸ ಅಂದ್ರೆ ಕಥನ, ಚರಿತ್ರೆ, ಅದ್ರ ಬಗ್ಗೆ ಚರ್ಚೆ, ಚಿಂತನೆ, ಹರಳುಗಟ್ಟಿಸುವ ಚಿಂತನೆ. ಕಾವ್ಯದ ಬಗ್ಗೆ ಹರಳುಗಟ್ಟಿಸುವ ಚಿಂತನೆ ಇರ್ಬೇಕಲ್ಲ, ಅದನ್ನ ಹೇಳ್ತಾ ಇದ್ದಾರೆ. ಕಾವ್ಯ ಮೀಮಾಂಸ ಗುರು ನೀನು, ನಮ್ ಕಾವ್ಯ ಮೀಮಾಂಸೆ ಮಾಡ್ತಾ ಇದ್ದಾರೆ. ಭಾರತೀಯ ಕಾವ್ಯ ಮೀಮಾಂಸೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ಅದು ಭರತಖಂಡದಲ್ಲೇ ಪ್ರತಿನಿಧಿಯಾಗಿದೆ. ಅಲಂಕಾರಗಳು ಎಲ್ಲ ಉಂಟು ಕಾವ್ಯದ, ಏನೇನ್ ಗುಣ ಇರ್ಬೇಕು, ಕಾವ್ಯಂ ಯಶಸ್ಸೆ ಅರ್ಥಕೃತೆ ವ್ಯವಹಾರವಿದೆ. ಕಾವ್ಯ ಅಂದ್ರೆ ಏನೇನ್ ಹೇಳ್ಬೇಕು ಅದನ್ನೆಲ್ಲ ಕಾವ್ಯ ಮೀಮಾಂಸೆ ಹೇಳ್ಬಿಡುತ್ತೆ. ನಮ್ಮ ಸಂಸ್ಕೃತ ವಿದ್ವಾಂಸರು, ಕನ್ನಡ ವಿದ್ವಾಂಸರು ಸಾವಿರಾರು ವರ್ಷಗಳಿಂದ ಒಂದು ಪದ್ಯದ ಲಕ್ಷಣವನ್ನ ಕುರಿತು ಹೇಳಕ್ ಬರ್ತಾರೆ. ರಾಮಾಯಣ ಅಂತಂದ್ರೆ ಯಾವುದೋ ಒಂದು ಘಟ್ಟದಲ್ಲಿ ಸರ್ವಸಂಗ ಪರಿತ್ಯಾಗಿ ನಿಲ್ಲುವ ಗುಣ ಇದ್ದಿದ್ದರಿಂದ ರಾವಣನ ಗೆದ್ದಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಾರೆ. ಮಹಾಭಾರತ ಓದ್ಮೇಲೆ ಕೊನೆಗೆ ಏನನ್ಸುತ್ತೆ ನಮ್ಗೆ, ವ್ಯಾಸರು ತೋಳೆತ್ತಿ ಕೂಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಒಂದ್ ಕಡೆ, ನಾನು ತೋಳೆತ್ತಿ ಕೂಗ್ತಾ ಇದ್ದೀನಿ, ಊರ್ಧ್ವಬಾಹು ವ್ಯೋಮೇಶ, ನನ್ನ ತೋಳೆತ್ತಿ ಎತ್ತಿ ಕೂಗ್ತಾ ಇದ್ದೀನಿ ಕೇಳಿ ದಯವಿಟ್ಟು ಧರ್ಮದ ಮಾತನ್ನ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಇದು ಕಾವ್ಯ ಮೀಮಾಂಸೆ, ಜೀವನ ಮೀಮಾಂಸೆ ಕೂಡ ಹೌದು. ಏನಂದ್ರೆ ಪರೋಪಕಾರ ಪುಣ್ಯ, ಇನ್ನೊಬ್ಬರಿಗೆ ಸಹಾಯ ಮಾಡ ಬದುಕಿರೋದು ಯಾಕಪ್ಪ ನೀನು,
ಇನ್ನೊಬ್ಬರಿಗೆ ಸಹಾಯ ಮಾಡು. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ, ಇನ್ನೊಬ್ಬರಿಗೆ ಹಿಂಸೆ ಕೊಡೋದಿಯಲ್ಲ. ಅದು ಎರಡು ತತ್ವ ತಿಳ್ಕೊಬಿಟ್ರೆ ಲೋಕಕ್ಕೆ ಉಪಕಾರವಾಗುವಂತೆ ಬದುಕೋದು ಒಂದು, ಕೊನೆ ಪಕ್ಷ ಆಗದೆ ಇದ್ರೆ ಹಿಂಸೆಯನ್ನು ಕೊಡದೆ ನಮ್ಮ ಪಾಡಿ ನಾವು ತಪ್ಪಿರೋದು ಒಂದಿದೆಯಲ್ಲ. ಮಹಾಭಾರತವನ್ನು ಓದಿದಾಗ ಅದ್ರ ಏನ್ ಗೊತ್ತಾಗುತ್ತೆ ಅಂತ ಹೇಳಿ ಒಂದು ಮಾತು ಹೇಳ್ಬಿಡ್ತಾರಲ್ಲ, ಅದು ಮೀಮಾಂಸೆ. ಕಾವ್ಯ ಮೀಮಾಂಸೆ ಅಂದ್ರೆ ಶಬ್ದಗಳಿಗೆ ಅರ್ಥ ಹೇಳ್ಬೇಕು, ಯಾಕೆ ಇಂಥದೇ ಶಬ್ದ ಬಳಸ್ದ ಅಂತ ಹೇಳ್ಬೇಕು. ಆಮೇಲೆ ಅದರ ಭಾವನೆಗಳನ್ನ ಹೇಗ್ ವಿಸ್ತರಿಸಬೇಕು ಅನ್ನೋ ಜ್ಞಾನ ಇರ್ಬೇಕು ಇವನಿಗೆ. ಪದ್ಯ ಓದೋದು ಸುಲಭಪ್ಪ, ಅದ್ರ ಎದೆಗಿಳಿಯೋದು ಕಷ್ಟ. ಅದು ಇನ್ನು ಎಲ್ಲೂ ಕಟ್ಟೋಗುತ್ತೆ. ಅತ್ತೆ ಮನೆಗೆ ಹೋಗುವುದು ಹೇಗೋ ತಿಮ್ಮಣ್ಣ ಅಂದ್ರೆ ನೀವು ಏನ್ ಅರ್ಥ ಆಗುತ್ತೆ, ಏನು ಆಗೋದಿಲ್ಲ. ಅದ್ರ ಬೇರೆ ಅರ್ಥ ಇದಕ್ಕೆ, ಅತ್ತೆ ಮನೆಗೆ ಅಂದ್ರೆ ಮೋಕ್ಷವನ್ನ ಪಡೆಯೋದು, ತೃಪ್ತಿಯ ಮನೆಗೆ ನಾವು ಆನಂದವನ್ನ ಪಡಿಬೇಕಾದ್ರೆ ಹೇಗೆ. ತಿಮ್ಮಣ್ಣ ಗೇರ್ ಗೇರ್ ತಿಮ್ಮಣ್ಣ ಅಂತೇಳಿ ಕೋತಿ ಬಗ್ಗೆ ಹೇಳ್ತಾ ಇರೋದು, ಕೋತಿ ಕುಡಿಸೋನು ಹೇಳ್ತಾ ಇರ್ತಾನೆ ಹೋಗ ಅತ್ತೆ ಮನೆಗೆ ಹೋಗೋದು, ಅದಕ್ಕೊಂದು ಅತ್ತೆ ಅಂತ ಅವ್ರ ಮನೆಗೆ ಹೋಗೋದು ಅಂತ ಸಮಾಸೆ ಮಾಡಿ ಕಳಿಸ್ತಾನ ಅವನು. ಹಾಗೆ ಪದ್ಯಗಳು ಯಾಕೆ ರಚಿಸಲ್ಪಟ್ಟವು, ಅವುಗಳ ಉದ್ದೇಶ ಏನು. ಅನಾಥ ಇವಳು ಇನ್ನೊಬ್ಬಳಿ ಜನ್ಮ ರೋಸಿ, ವೇದೆಯನು ತಾಳದೆಯೇ ಹಾರಿದಳು ಹೊಳೆಗೆ ಅಂತ ಒಂದು ಬಿಎಂಸಿಯವರ ಪದ್ಯ ಇದೆ. ಕರುಣಾಳು ಬಾ ಬೆಳಕೆ, ಮೊಸುಕಿದೀ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಕಾರ್ಡಿನಲ್ ನ್ಯೂಮಂದ ಇಂಗ್ಲಿಷ್ ಪದ್ಯ ಅಂತ ಅನ್ಸೋದೇ ಇಲ್ಲ ಅದು. ಕರುಣಾಳು ಕರ್ಡ ಅನುವಾದ ಮಾಡಿದ್ದಾರೆ ಬಿಎಂಶ್ರೀ. ಕರುಣಾಳು ಭಗವಂತ, ಬಾ ಬೆಳಕೆ ದೀಪ ನೀನು, ಮೊಸುಕಿದೀ ಮಬ್ಬಿನಲ್ಲಿ, ಯಾಕೆ ಉದ್ದುಕರು ಕತ್ತಲೆ ಇಲ್ಲಿ, ಕೈ ಹಿಡಿದು ನಡೆಸೆನ್ನನು. ಅಂದ್ರೆ ಪದ್ಯಗಳಲ್ಲಿ ಜೀವನ ಮೀಮಾಂಸೆ ಇರುತ್ತೆ, ಅಕ್ಷರ ಮೀಮಾಂಸೆ ಇರುತ್ತೆ, ಧ್ವನಿ ಮೀಮಾಂಸೆ ಇರುತ್ತೆ, ಏರಿಳಿತಗಳ ಒಂದು ವಿವರಣೆ ಇರುತ್ತೆ. ಪದ್ಯ ಅಂದ್ರೆ ಹೀಗೆ ತಿಳ್ಕೊಬೇಕು ನೀವು ಅದನ್ನೆಲ್ಲ. ನಾವು ಏನೋ ಹಬ್ಬ ಹಬ್ಬ ಅಂತ ಅಂದ್ಬಿಟ್ರೆ ಪದ್ಯ ಆಗೋದಿಲ್ಲ. ಗಂಭೀರವಾದ ವಿಚಾರಣೆ ನೋಡಿ ನಾನು ಹೇಳಬೇಕು. ಅದನ್ನೇ ಅವ್ರು ಹೇಳಿದ್ರು ಕಾವ್ಯ ಮೀಮಾಂಸೆ ಅಂತ ಕರೆಯೋದು. ಅಕ್ಷರವೆಲ್ಲ ಗುರುವೋ ಗುರುವೆ, ನಿಮ್ಮ ಬದುಕಿನ ಚಂದದಲ್ಲಿ ತೀನಂ ಶ್ರೀ ತೀನಂ ಶ್ರೀ ತೀನಂ ಶ್ರೀ ಎಂದೇ ಕರೆಬೇಕು ನಾವೆಲ್ಲ ಆನಂದದಲ್ಲಿ. ಹೊಳೆನಗೆಯ ಎದೆಯ ಗುರು, ನಿನ್ನ ಕಣ್ಣಲ್ಲಿ ಆ ಹೊಳಪಿರುತ್ತೆ. ಹಾಗೆ ನಗೆಯಲ್ಲಿ ಹೊಳಪು, ಹೊಳೆ ಅಂದ್ರೆ ನದಿನೂ ಆಗ್ಬೋದು, ಹೊಳೆಯೋದು ಚೆನ್ನಾಗಿ ಹೊಳಪೊಳದೆ ಹೊಳೆಯುವ ಎದೆಯ ಗುರು, ಗಂಭೀರ ತರ್ಕ ಗುರು ಅಂದ್ರೆ ಒಳ್ಳೆ ಮನಸ್ಸನ್ನ ನಂಟರು ಅಂತ ಒಂದು ಪ್ರಬಂಧ ಸಂಕಲನ ಬರೆದಿದೆ. ಬರೀ ಪ್ರಬಂಧ ಅದು ಲಲಿತ ಪ್ರಬಂಧ, ಆದ್ರೆ ಎಂಥ ವಿಚಾರಗಳನ್ನು ಮಾಡ್ತಾರೆ ಅಲ್ಲಿ ಗೊತ್ತಾ. ಅದರಿಂದ ಗಂಭೀರ ತರ್ಕ ಗುರು, ರಕ್ತ ಮಾಂಸ ಪುಷ್ಟಿ ಇರುವ ಕಾವ್ಯ ಮೀಮಾಂಸ ಗುರು. ಕಾವ್ಯ ಮೀಮಾಂಸದೆ ಶಾಸ್ತ್ರವರ್ ಹೇಳತಕ್ಕಂತಹ, ಓದೋದು ಸಾಹಿತ್ಯ ಭಾಗ, ಹೇಳೋದು ಶಾಸ್ತ್ರ ಭಾಗ. ಒಂದ್ ಪದ್ಯ ಯಾಕೆ ಇಂಥ ಕಾವ್ಯಗಳನ್ನು ಹೇಗೆ ಬರೆದ್ರು, ಛಂದಸ್ಸು ಅಂದ್ರೆ ಯಾವುದು, ಶ್ಲೋಕ ಅಂತೀವಲ್ಲ ಯಾವ ಛಂದಸ್ಸು ಅದು, ಹೀಗೆ ಅದು ಹೇಳ್ಕೊಂಡು ಬಂದವರು. ಅವರು ಶಬ್ದ ಗವಿಯ ಗುಹೆಯ ಹೊಕ್ಕು, ಶಬ್ದ ಗವಿಯ ಗುಹೆ ನೋಡಿ, ಕಾವ್ಯ ಮೀಮಾಂಸೆ ಆಯ್ತು. ಶಬ್ದಶಾಸ್ತ್ರಗಳು ಬರ್ತವ್ರು ಇಲ್ಲಿ ಅವರು, ಲಿಂಗ್ವಿಸ್ಟಿಕ್ಸ್. ಶಬ್ದ ಕವಿಯ ಗುಹೆಯ ಹೊಕ್ಕು, ಶಬ್ದ ಅನ್ನೋದು ಬೆಳಕಿನಲ್ಲಿ ಹೋಗುವುದಂತ ರಾಜಮಾರ್ಗ ಅಲ್ಲ, ಗುಹೆ ಒಳಗಡೆ ಹೋಗ್ಬೇಕು. ಗುಹೇಶ್ವರ ಅಂತ ಅದಕ್ಕೆ ಅದನ್ನು ಪ್ರಭುಗಳಿರೋದು. ಇದು ಹೊರಗಿನ ಹಾರಾಟ ಅಲ್ಲ, ಹೊರಗಿನ ಮೆಟ್ಲೇರಾಟ ಅಲ್ಲ, ಅಂತರಗಳೊಳಗೆ ಇಳಿತಾ ಆ ಇಳಿಯೋದು. ಅಲ್ಲಿ ಕತ್ತಲೆ ಏನೂ ಇಲ್ಲ, ಅಲ್ಲಿ ಕಗ್ಗತ್ತಲೆಯೇ ನಡಿಗೆ ಅಭ್ಯಾಸ ಮಾಡ್ಕೊಳ್ಬೇಕು ನೀವು. ನಾನು ಮಡಿಕೇರಿಲಿ ಇದ್ದಾಗ ಕತ್ತಲೆ ಅಂದ್ರೆ ಮೊದ್ಲೇ ಕಗ್ಗತ್ತಲೆಯಲ್ಲಿ ಜನ ಪಾಪ ನಡ್ಕೊಂಡು ಹೋಗ್ತಾ ಇದ್ರು ಮಡಿಕೇರಿಯಿಂದ ಗಾಳಿ ಬೀಳುತ್ತ ನಮ್ಮ ಮನೆ ಇತ್ತು ಅಲ್ಲಿ. ಅದರ ಮೂಲಕವಾಗಿ ಅವ್ರು ಹೋಗ್ತಾ ಇದ್ರು ಬೇರೆ ತೀರ್ಥಕ್ಷೇತ್ರಕ್ಕೆ. ಆ ಕತ್ತಲೆಯಲ್ಲಿ ನನಗೆ ಅನ್ಸುತ್ತೆ ಹೇ ಕಾಡಿನಲ್ಲಿ ಹೋಗ್ಬೇಕು, ಕತ್ತಲೆಯಲ್ಲಿ ಹೋಗ್ಬೇಕು, ಏನ್ ಕಷ್ಟ ಅಂತ ಏನಿಲ್ಲ. ಆರಾಮಾಗಿ ಗುಂಪಿನವ್ರು ಹೋಗ್ತಾ ಇದ್ರು, ಹಾಡ್ಕೊಂಡು ಹೋಗ್ತಾ ಇದ್ರು, ಕುಣ್ಕೊಂಡು ಹೋಗ್ತಾ ಇದ್ರು. ಅದ್ ಸಾಧನೆ ಬೇಕು. ಶಬ್ದ ಗವಿಯ ಗುಹೆಯ ಹೊಕ್ಕು, ನುಡಿಶಾಸ್ತ್ರದ ಪಾಣಿನಿ ನೀನು, ನುಡಿಶಾಸ್ತ್ರದ ಪಾಣಿನಿ. ಪಾಣಿನಿ ಅಂತಂದ್ರೆ ಒಬ್ಬ ದೊಡ್ಡ ಶಬ್ದ ಶಾಸ್ತ್ರಜ್ಞ, ವ್ಯಾಕರಣ ಬರೆದವನು. ಪಾಣಿನಿಯ ವ್ಯಾಕರಣ ಪ್ರಪಂಚ, ನಾನು ಬರೀ ಸಂಸ್ಕೃತ ಹೇಳ್ತಾ ಇಲ್ಲ, ಇಡೀ ಜಗತ್ತಿನ ಒಂದು ಶಬ್ದಶಾಸ್ತ್ರಗಳ ಪೈಕಿ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿ ಪಾಶ್ಚಾತ್ಯ ವಿದ್ವಾಂಸರು ಪರಿಗಣಿಸಿರುವ ಸೂತ್ರಬದ್ಧವಾದ ಒಂದು ಗ್ರಾಮ್ಯಾಟಿಕಲ್ ವರ್ಕ್ ಅದು. ನೀವು ಅದರಲ್ಲಿ ಆತರ ಕೆಲಸ ಮಾಡಿದ್ರಿ. ಶಬ್ದ ಗವಿಯ ಗುಹೆಯ ಹೊಕ್ಕ, ನುಡಿಶಾಸ್ತ್ರದ ಪಾಣಿನಿ, ಆಮೇಲೆ ಜನಪದಕ್ಕೆ ಮನಸೋಲುವ ನಾದ ಲೋಕ ರಾಗಿಣಿ. ಹಾಗೆ ಅವರು ಜಾನಪದ ಗೀತೆಗಳು ಅಂದ್ರೆ ಅದು ಬಹಳ ಇಷ್ಟ.
ಬರ್ದಿದ್ದಾರೆ ತುಂಬಾ ಒಳ್ಳೊಳ್ಳೆ ಜನಪದ ಗೀತೆಗಳ ಬಗ್ಗೆ, ತುಂಬಾ ಒಳ್ಳೆಯ ಅದ್ಭುತವಾದ ಲೇಖನಗಳನ್ನು ಬರ್ದಿದ್ದಾರೆ. ಅದಕ್ಕೆ ಮನಸೋತಂತಹ ಶಾಸ್ತ್ರದಲ್ಲಿ ಮನಸೋತವರಿಗೆ, ಈ ಶಾಸ್ತ್ರೀಯ ಸಂಗೀತ ಕಲಿತವರಿಗೆ ಈ ಹಳ್ಳಿ ಹಾಡುಗಳು ಅಷ್ಟೊಂದು ಹಿಡಿಸೋದಿಲ್ಲ. ಅದರೊಂದು ರಾಗ ಇಲ್ಲ, ಒಂದು ತಾಳ ಇಲ್ಲ, ಬೇತಾಳ ತಾಳ ಬೇ, ಅವ್ರಿಗೆ ಮನಸ್ಸಿಗೆ ಒಲಿದಂತೆ ಹಾಡ್ಕೊಂಡು ಬರೋದಿದೆಯಲ್ಲ ಸ್ವಚ್ಛಂದ ಚಂದ ಅಂತ. ಅದಕ್ಕೆ ಗೋಕಾಕರ್ ಕರೆದಿದ್ದಾರೆ ಸ್ವಚ್ಛಂದ ಚಂದ. ನನಗೆ ಏನ್ ಹಾಡ್ಬೇಕು ಅನ್ಸುತ್ತೋ ಅದು ಹಾಡ್ಕೊಳ್ತೀನಿ, ನೀನು ಆ ರಾಗದಲ್ಲಿ ಹಾಡಿ, ಇದು ಬೇಕು, ಈ ಶಬ್ದ ಇದು ಬೇಡ, ಚೆನ್ನಾಗಿಲ್ಲ ಅಂತೆಲ್ಲ ಹೇಳ್ಬೇಡಿ, ಏನು ಹೇಳ್ಬೇಡಿ ನೀವು. ಅದು ಜಾನಪದ ಇಮ್ಮೆ. ಜಾನಪದ ಅಂತಂದ್ರೆ ನಾವು ಲೋಕದವ್ರು ನಡ್ಕೊಳ್ಳೋ ರೀತಿಯೆಲ್ಲ ಜಾನಪದ. ನಮ್ಮ ಮಾತು, ನಮ್ಮ ಕತೆ, ನಮ್ಮ ತರ್ಕ, ನಮ್ಮ ಸಂಸಾರ ಕಲ್ಪನೆಗಳು. ಶಾಸ್ತ್ರ ಅಂದ್ರೆ ಕುಟುಂಬ ಅಂತಂದ್ರೆ ಏನು, ಆ ಹೆಂಡತಿ ಗಂಡ ಹೇಗೆ, ಇದೇ ಭಾಷಣ ಅಷ್ಟೇನೆ. ಶಾಸ್ತ್ರ ಅನ್ನೋದು ಕೇವಲ ಭಾಷಣಗಳ ಒಂದು ದೊಡ್ಡ ಗ್ರಂಥ ಆಗತ್ತೆ ಹೊರತು ಜಾನಪದದಲ್ಲಿರೋ ಜ್ಞಾನ ಇದೆಯಲ್ಲ, ಅದು ನಿಮಗೆ ಮನಸ್ಸನ್ನು ತುಂಬಾ ಹಿಡಿಸುತ್ತೆ. ಶಬ್ದ ಗವಿಯ ಗೋಯೆಯ ಹೊಕ್ಕ ನುಡಿಶಾಸ್ತ್ರದ ಪಾಣಿನೇ, ಜನಪದಕ್ಕೆ ಮನಸೋಲುವ ನಾದ ಲೋಕ ನಾಗಿಣಿ. ನಾಗಿಣಿ ಅಂದ್ರೆ ಸರ್ಪ ಅಂತ ಹೇಳ್ಬಿಟ್ಟು, ನಾದ ಹುತ್ತ ಅಂತ ಬರ್ತದ ಕೆಳಗಡೆ ಇಳಿಯೋದು. ಹಾಗೆ ನಾಗಲೋಕ, ನಾದಲೋಕ ನಾಗಿಣಿ ಅಂದ್ರೆ ಸಂಗೀತದ ಹುಚ್ಚು. ಇವರಿಗೆ ನಮ್ಮ ಹಿಂದಿನ ಕವಿಗಳೆಲ್ಲ ಒಳ್ಳೆ ಹಾಡುಗಾರರು, ಶಾಸ್ತ್ರೀಯ ಸಂಗೀತವನ್ನು ಮೆಚ್ಚಿದವರು, ಜಾನಪದ ಸಂಗೀತಕ್ಕೆ ತಲೆದೂಗಿದವರು, ಧ್ವನಿಯನ್ನ ಮೆಚ್ಚಿದಂತಹ ಜನ ಇವರು. ಶಬ್ದ ಗವಿಯ ಗುಹೆಯ ಹೊಕ್ಕ ನುಡಿಶಾಸ್ತ್ರದ ಪಾಣಿನಿ, ಜನಪದಕ್ಕೆ ಮನಸೋಲುವ ನಾದ ಲೋಕ ನಾಗಿಣಿ. ಗಂಧರ್ವ ಲೋಕ ಇದೆಯಲ್ಲ ನಾದದ್ದು, ಅದರ ನಾಗಿಣಿ. ಚಿತ್ತದೆ ಬಿತ್ತುತ ಗಟ್ಟೆ ಕಾಳುಗಳ, ನಿಮ್ಮ ಅಂತರಂಗದಲ್ಲಿ ಅವ್ರು ಬಿತ್ತುಬಿಟ್ರು ಬಂದು ಏನು ಯಾವ್ದು ಶಾಶ್ವತ ಅದನ್ನ. ಚಿತ್ತದೆ ಬಿತ್ತುತ ಗಟ್ಟಿ ಕಾಳುಗಳ, ಗಟ್ಟಿ ಕಾಳುಗಳು. ಅಗ್ರಿಕಲ್ಚರ್ ಮಾಡೋದು ಎಳ್ಳು ಕಾಳುಗಳನ್ನು ಬಿತ್ತೋದಿಲ್ಲ, ತರ್ತಾನೆ ಒಳ್ಳೆ ಕಾಳು ತರಿಸ್ಕೊತಾನೆ. ಚಿತ್ತದೆ ಬಿತ್ತುತ ಗಟ್ಟಿ ಕಾಳುಗಳ ಬೆಳೆಸಿದ ನುಡಿ ಕೃಷಿ ಸಾಧಕ. ನುಡಿ ಕೃಷಿ ಅಂದ್ರೆ ರೈತರು ಮಾಡೋದು ಮಣ್ಣಿನ ಕೃಷಿ, ಅದರಲ್ಲಿ ಧಾನ್ಯದ ಕೃಷಿ. ಆದ್ರೆ ಕವಿಗಳು ಮಾಡೋದು ನುಡಿ ಕೃಷಿ, ಮಾತಿನ ಕೃಷಿ. ಚಿತ್ತದೆ ಬಿತ್ತುತ ಗಟ್ಟಿ ಕಾಳುಗಳ ಬೆಳೆಸಿದ ನುಡಿ ಕೃಷಿ ಸಾಧಕ. ಬಿತ್ತಿಯಲ್ಲಿ ನೆಲೆಸೋದ, ಬಿತ್ತಿಯಲ್ಲಿ ಬಿತ್ತಿದ ಗೋಡೆ, ನಿಮ್ ಮನಸ್ಸಿನ ಗೋಡೆಯಲ್ಲಿ ನೆಲೆಸುವಂತ ಆತ್ಮದೀಪ್ತ ಭಾವುಕ. ನಿಮ್ಮ ಅಂತರಂಗಕ್ಕೆ ಪ್ರವೇಶ ಮಾಡಬೇಕಾದ್ರೆ ಆತ್ಮದೀಪ್ತಿ ಅಂತ ಇರ್ಬೇಕು, ಅವ್ರ ಶಕ್ತಿ ಇರ್ಬೇಕು, ಆತ್ಮದ ಶಕ್ತಿ ಇರ್ಬೇಕು ಅಂತಹ ಭಾವುಕ. ಚಿತ್ತದೆ ಬಿತ್ತುತ ಗಟ್ಟಿ ಕಾಳುಗಳ ಬೆಳೆಸಿದ ನುಡಿ ಕೃಷಿ ಸಾಧಕ. ಬಿತ್ತಿಯಲ್ಲಿ ನೆಲೆಸಿದಂತ ಆತ್ಮದೀಪ್ತ ಭಾವುಕ. ಮನಸ್ಸು ತೆರ್ಕೋಬೇಕ್ರಿ ಯಾವ್ದಕ್ಕೂ. ಅದು ತೆರೆದುಕೊಂಡಂತ ಮನಸ್ಸಿನಿಂದ ನೀನು ಓದಿದ್ರಿಂದ ನಿನಗೆ ಅದು ಅರ್ಥ ಆಯ್ತು. ನಿನ್ನನ್ನೇ ಸ್ಮರಿಸುವ ಸ್ಮರಣೆಗೈವ ಪಾಮರನ ಎಲ್ಲ ವಿದ್ವಾಂಸ. ನಿತ್ಯ ನಿನ್ನ ಸ್ಮರಣೆ ಗೈವ ಪಾಮರನ. ಪಾಮರ ಅಂದ್ರೆ ನಮ್ಮಲ್ಲಿ ಇಬ್ಬರಿದ್ದಾರೆ, ಪಂಡಿತರು ಪಾಮರರು ಅಂತ. ಪಾಮರರು ಅಂದ್ರೆ ಸಾಮಾನ್ಯರು ಅಂತ. ಅವ್ರೇ ಜ್ಞಾನಿಗಳೆಲ್ಲ ಅಂತ ತಿಳ್ಕೊಬೇಡಿ, ಮಹಾಜ್ಞಾನಿಗಳೇ ಅವರು. ಅದೇ ಪಾಮರರು ನಿಮ್ಮಂತೆ ಓದಕ್ ಹೋಗ್ಲಿಲ್ಲ, ಶಾಸ್ತ್ರ ಬರೆದಿಟ್ಟು ಹೋಗ್ಲಿಲ್ಲ, ಜ್ಞಾಪಕ ಪಟ್ಕೊಳ್ಳಲ್ಲ. ಇದಕ್ಕೇನು ಸೂತ್ರ, ನಿಮ್ಮ ಜೀವನ ಸೂತ್ರ ಏನು ಅಂತ ಹೇಳಿ ಅವ್ರನ್ನ ಕೇಳಕ್ಕಾಗಲ್ಲ. ಅವ್ ಬದುಕಿದ್ದೇ ಸೂತ್ರ, ನೀವು ತಿಳ್ಕೊಳ್ಬೇಕಷ್ಟೇನೆ. ಯಾರು ಬಾಯ್ಬಿಟ್ರೆ ಹೀಗೆ ಅಂತ ಹೇಳೋದಿಲ್ಲ. ಅದು ಸಿದ್ಧರು, ಅವಧೂತರು, ಮತ್ತೆ ನಮ್ಮ ನಾಡಿನ ನಡೆದಾಡುವ ಗಾಯಕರು, ಚಾರಣ ಗಾಯಕರು ಇಲ್ಲಿ ಮಾಡಿದ್ದಿದ್ದನ್ನೆಲ್ಲ. ಚಿತ್ತದಿ ಬಿತ್ತುತ ಗಟ್ಟಿ ಕಾಳುಗಳ ಬೆಳೆಸಿದೆ ನುಡಿ ಕೃಷಿ ಸಾಧಕ. ನುಡಿ ಕೃಷಿ, ನುಡಿಯೇ ಒಂದು ಕೃಷಿ ಸಾಧಕ. ಆತ್ಮದೀಪ್ತ ಭಾವುಕ. ನಿತ್ಯ ನಿನ್ನನೆ ಸ್ಮರಣೆಗೈವ ಪಾಮರನ ಎಲ್ಲ ವಿದ್ವಾಂಸ. ಅಯ್ಯ ವಿದ್ವಾಂಸಿಂದ ವಿದ್ವಾಂಸಿಯವರು ಬಹಳ ದೊಡ್ಡ ವಿದ್ವಾಂಸರು, ನಾವೆಲ್ಲ ಪಾಮರರು. ನಿತ್ಯ ನಿನ್ನನ್ನೇ ಸ್ಮರಣೆಗೈವ ಪಾಮರನ ಎಲ್ಲ ವಿದ್ವಾಂಸ. ತಟಕ್ಕನೆ ಹೋಗಿಬಿಟ್ಟೆ ಇಲ್ಲೇ ನಮ್ಮ ಬಿಟ್ಟೆ. ಕೆಲವಂಶಿಯವ್ರ ಬಗ್ಗೆ ನಮ್ಗೆಲ್ಲ ಬೇಜಾರಾಗಿದ್ದೇನು ಅಂದ್ರೆ, ನಮ್ಗೆ ಏನವ್ರು ಹೇಳ್ಬೋದು ಗೊತ್ತಿಲ್ಲ ಎಂಬುದು. ಅವ್ರು ರಿಟೈರ್ ಆಗಿ ಸ್ವಲ್ಪ ವರ್ಷ 60 ಅಂತ ದೊಡ್ಡ ವಯಸ್ಸೇನಲ್ಲ, ತಿಳ್ಕೊಳ್ಳಿ. ಒಳ್ಳೆ ಅಜಾನುಭವರು, ತುಂಬಾ ಆರೋಗ್ಯದಾಗಿದ್ದವರು, ಪ್ರಪಂಚ ಎಲ್ಲ ಸುತ್ತಾ ಇದ್ದವರು. ಅದೇ ಅವ್ರಿಗೆ ಮುಳುವಾಯ್ತು. ಪೂತಿನ ಸಮೇತ ಹೇಳ್ತಾ ಇರ್ತಾರೆ, ಕೊಡಿ ಯಾಕಪ್ಪ ಹೋಗ್ತೀಯ ಈ ವಯಸ್ಸಿನಲ್ಲಿ ನೀನು. ಈಗ ಹೇಳದ 40 ತಿಂದೆ, 60 ಅಂದ್ರೆ ಬಹಳ ದೊಡ್ಡ ಸಾಧನೆ ಅದು. ಆದ್ರೆ ಇವ್ರು ತುಂಬಾ ಆರೋಗ್ಯವಾಗಿದ್ರು. ಅವರು ಆಮೇಲೆ ರಿಟೈರ್ ಆಗೋ ಮುಂಚೆ
ಅವರು ಲಿಂಗ್ವಿಸ್ಟಿಕ್ಸ್, ಇದಕ್ಕೆ ಇಡೀ ಪ್ರಪಂಚದಲ್ಲಿ ಲಿಂಗ್ವಿಸ್ಟಿಕ್ಸ್ ಪಾಠ ಮಾಡಕ್ ಹೋಗ್ತಾ ಇದ್ರು. ಜಗತ್ತಿನ ಎಲ್ಲ ಭಾಗಗಳಿಗೂ ಹೋಗಿದ್ದಾರೆ. ಓಕೆ, ಅದು ಯಾರಿಗೆ? ವಿದ್ವಾಂಸರಿಗೆ, ಭಾಷಾಶಾಸ್ತ್ರಜ್ಞರಿಗೆ ಪಾಠವನ್ನು ಹೇಳ್ತಾ ಇದ್ರು, ಅವರು ಬರಿತಾ ಇದ್ರು, ಆ ಬಗ್ಗೆ ಸೂತ್ರಗಳನ್ನು ರೂಪಿಸ್ತಾ ಇದ್ರು, ಇಂಗ್ಲಿಷ್ ಭಾಷೆಯಲ್ಲಿ ಒಂದು ದೊಡ್ಡ ಪ್ರಪಂಚನೇ ಬೆಳೆಸಿದ್ರು. ಅವರು ಸೇರ್ಕೊಂಡಿದ್ರು ಅವ್ರ ಪೈಕಿ, ಮೀನಾಕ್ಷಿ ಸುಂದರಂ ಪಿಳ್ಳೆ ಅಂತೇಳಿ ತಮಿಳು ವಿದ್ವಾಂಸರು ಇದ್ದರು. ಹಾಗೆ ಬೇಕಾದ್ರೆ ವೆಸ್ಟ್ ಬಂಗಾಳ್ನಲ್ಲಿ ಸ್ಪೀಕರ್ ಆಗಿದ್ದಂಥವ್ರೊಬ್ರು ಇದ್ರು, ಅವರು ಕೂಡ ಒಳ್ಳೆ ಭಾಷೆ ಶಾಸ್ತ್ರ, 17 ಭಾಷೆ ಬರ್ತಾ ಇತ್ತು ಅವ್ರಿಗೆ. ಹಾಗೆ ಇವ್ರಿಗೇನಾಯ್ತು, ಪ್ರಪಂಚಕ್ಕೆ ಸುತ್ತುವ ಒಂದು ಹವ್ಯಾಸ ಬಂದ್ಬಿಡ್ತು. ಮೈಸೂರಲ್ಲಿ ಇದ್ದವರು, ಅವರು ಮೈಸೂರಲ್ಲಿ ಇದ್ರು ಕೂಡ ಅವರು ಪೂನಾಕ್ ಹೋಗ್ತಾ ಇದ್ರು, ಡೆಕನ್ ಕಾಲೇಜ್ ಆಫ್ ಲಿಂಗ್ವಿಸ್ಟಿಕ್ಸ್ ಅಂತ ಒಂದಿದೆ ಅಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ರು. ಹಾಗೇನೆ ರಾಂಚಿಗೂ, ಎಲ್ಲ ಕಡೆಗೆ ಹೋಗ್ತಾ ಇದ್ರು ಅವರು. ಅದ್ದ ಹೇಳ್ತೀವಿ, ನಿತ್ಯ ನಿನ್ನನ್ನೇ ಸ್ಮರಣೆಗೈವ ಪಾಮರನ ಎಲೆ ವಿದ್ವಾಂಸ, ತಟಕ್ಕನೆ ಹೋಗಿಬಿಟ್ಟೆ ಇಲ್ಲಿಯೇ ನಮ್ಮ ಬಿಟ್ಟೆ. ಅವ್ರಿಗೆ ಪೂತಿನ ಅವರು ಕಾಗದ ಬರೆದಿದ್ದ ಜ್ಞಾಪಿಸ್ತಾರೆ, ಪೂತಿನ ನೀವು ಹೇಳ್ತಾ ಇದ್ದೀರಿ ಹೋಗ್ಬೇಡ ಹೋಗ್ಬೇಡ, ನಿಮ್ಗೆ ಆರೋಗ್ಯ ಸರಿ ಇಲ್ಲ ಅಂತ, ಆದ್ರೆ ಇದೊಂದ್ಸಲ ಹೋಗಿ ಬಂದ್ಬಿಡ್ತೀನಿ, ನನ್ನ ಮಗ ಅಲ್ಲೇ ಇದ್ದಾನೆ, ನಾನು ಹೋಗ್ಬೇಕಾಗೇನೆ, ಹಾಗೆ ಸುಧಾರ್ಕೊಂಡು ನೋಡ್ಕೊಂಡು ಬಂದ್ಬಿಡ್ತೀನಿ, ಈ ಸಲ ಬಂದ ಮೇಲೆ ಎಲ್ಲೂ ಹೋಗಲ್ಲ ಅಂತ ಹೇಳಿದ್ರು. ಅವರು ಇನ್ನು ರೋಬಸ್ಟ್, 60 ವಯಸ್ಸಿಗೆ ಅವ್ರ ದೇಹಕ್ಕೆ ಇನ್ನು ಮಾಡ್ಬೇಕಾದ್ದು, 90 ವರ್ಷದಿಂದ ಏನಾದ್ರು ಕೆಲಸ ಮಾಡ್ತಾರೆ ಅನ್ಕೊಂಡಿದ್ದೀವಿ, ಅಷ್ಟೊಂದಿತ್ತು ಮಾಡೋ ಕೆಲಸನೂ ಇತ್ತು ಅವ್ರಿಗೆ. ನಮಗೆ ಎಲ್ಲ ಶಾಕ್ ಅಂದ್ರೆ, ಯಾವ್ದೋ ಕಲ್ಕತ್ತಾ ಹೋಗಿ ಅಲ್ಲಿ ಹೋಗಿ ತೀರ್ಕೊಂಡ್ರು. ಅಲ್ಲಿ ವಿದ್ವಾಂಸರು ಅವ್ರನ್ನ ಎಷ್ಟು ಗೌರವದಿಂದ ಕಂಡ್ರು ಅಂದ್ರೆ, ವೆಸ್ಟ್ ಬೆಂಗಾಲ್ನ ಸ್ಪೀಕರ್, ಅಸೆಂಬ್ಲಿ ಸ್ಪೀಕರ್ ಕೂಡ ಬಂದು ಅವ್ರನ್ನ ತಾವೇ ಇಟ್ಕೊಂಡು, ನಾವೇ ಇಲ್ಲೇನೆ ಒಪ್ಪ ಮಾಡ್ತೀವಿ, ಬಾಡಿಯನ್ನ ಈಗಾಗಿ ಕಳಿಸೋದಕ್ಕೆ ಅನುಕೂಲಗಳು ಇರಲಿಲ್ಲ ಜಾಸ್ತಿ, ಅದರಿಂದ ನಾವು ಏನು ಯೋಚನೆ ಮಾಡ್ಬಿಟ್ಟು ಮಕ್ಕಳಿಗೆಲ್ಲ ಹೇಳಿರುತ್ತೆ ಬಂದವ್ರಿಗೆಲ್ಲ, ನಾವು ಇಲ್ಲೇ ಮಾಡಿಸ್ತೇವೆ ಕಳಿಸೋದಿಲ್ಲ. ನಮ್ಮಲ್ಲೂ ಬೆಂಗಳೂರಿಗೆ ಕರೆಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು, ಸರ್ಕಾರನೇ ಯೋಚನೆ ಮಾಡ್ತಾ ಇತ್ತು, ಅದು ಯಾವುದಕ್ಕೂ ಅವಕಾಶ ಇಲ್ಲ. ಅಲ್ಲೇ ಅವ್ರನ್ನ ಮಣ್ಣು ಮಾಡಿದ್ರು. ನನಗೆ ನಮಗೆಲ್ಲ ತುಂಬಾ ಶಾಕ್ ಅಂದ್ರೆ ಅವಾಗ ಹೇಳಕ್ ಅನ್ಬೋದು, ಅಳಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಅಷ್ಟು ಮಟ್ಟಿಗಿತ್ತು. ಹಾಗೆ ಏನ್ ಮಾಡಿದೆ ನೀನು, ತಟಕ್ಕನೆ ಹೋಗಿ ಬಿಟ್ಟೆ ಇಲ್ಲೇ ನಮ್ಮ ಬಿಟ್ಟೆ, ನೀನು ನಮ್ಮನ್ ಬಿಟ್ಟು ನೀನು ಹೊರಟೋಗ್ಬಿಟ್ಟೆ ಅಲ್ಲಿಗೆ, ನನಗೆ ಏನ್ ನಮ್ಗೇನ್ ಹೇಳ್ಬೇಕು ಅಂತ ತೋಚದೇ ಇರೋ ಅಷ್ಟು ಕಾಲದಲ್ಲಿ ನೀನು ಹೊರಟೋದಿಯಲ್ಲ. ದೊಡ್ಡವರೆಲ್ಲರ ಹೃದಯದಿ ಕಟ್ಟಿ ತೊಟ್ಟಿರ ಲೋಕದಲ್ಲಿ ನಿನ್ನ ಕಿಶೋರತೆ ನಿದ್ರಿಸಿರುವುದು ವಿಸ್ತೃತ ನಾಕದಲ್ಲಿ. ಅಂದ್ರೆ ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಂತಹ ವ್ಯಕ್ತಿಯವರು, ಕನ್ನಡಕ್ಕೆ ಹೊನ್ನ ಹೊದಿಸಿ ಒದಗಿಸಿದ ಸೂರ್ಯನೇ. ಈ ಸೂರ್ಯ ಬೆಳಗ್ಗೆ ಬಂದ ಕೂಡ್ಲೇನೆ ಕೆಂಪಿಸ್ತಾನೆ, ಆಮೇಲೆ ಹಳದಿ ಬಣ್ಣಕ್ಕೆ ತಿರ್ಕೋತಾನಲ್ಲ, ಅದು ಹೊನ್ನಿನ ಹೊದಿಕೆ, ಲೋಕಕ್ಕೆ ಹೊನ್ನಿನ ಹೊದಿಕೆ. ಕನ್ನಡಕ್ಕೂ ಅಷ್ಟೇ, ಕನ್ನಡದ ತೀನಂಶಿಯವರು, ಕನ್ನಡಕ್ಕೆ ಹೊನ್ನ ಹೊದಿಕೆ ಒದಗಿಸಿದ ಸೂರ್ಯನೀ, ಲೋಕವನ್ನು ತಬ್ಬಿದಂತ ಮಹಾಸತ್ವ ಆರ್ಯನೀ. ನಿನ್ನ ಎರಡು, ಒಂದು ಕನ್ನಡಕ್ಕೆ ಹೊನ್ನಿನ ಹೊದಿಕೆಯನ್ನ ಹೊದಿಸಿದ ಅಂದ್ರೆ ಬಣ್ಣ ಬರುವಂತೆ, ಸತ್ವ ಬರುವಂತೆ, ಜೀವ ತುಂಬುವಂತೆ ಮಾಡಿದ ಸೂರ್ಯ ನೀನು. ಹಾಗೆ ಲೋಕವನ್ನೇ ತಬ್ಬಿಕೊಂಡ ಮಹಾಸತ್ವ ಆರ್ಯನೀ, ಎಲ್ಲ ಕಡೆ ಸುತ್ತಾಡಿದ್ಯಲ್ಲ ಪ್ರಪಂಚನೆಲ್ಲ, ಲೋಕವನ್ನೇ ತಬ್ಬಿಕೊಂಡ ಮಹಾಸತ್ವ ಆರ್ಯ. ಇಲ್ಲಿ ಸೂರ್ಯ ಆರ್ಯ. ನದಿಯಂತೆ ಹರಿದಾಡಿದ ತುಂಬು ಜಲದ ಮೋಹನ, ನದಿಯಂತೆ ಹರಿದಾಡಿದ ತುಂಬು ಜಲದ ಮೋಹನ, ನಾವು ಅರ್ಪಿಸುವೆವು ಮಿತ್ರರೆಲ್ಲ ನಿನಗೆ ನೆನಪ ಬಾಗಿನ. ನಾವಿನ್ನೇನ್ ಮಾಡಕ್ಕಾಗಿದೆ, ನದಿಯಲ್ಲಿ ನೀರು ತುಂಬಿದೆ ಅಂತ ಗೊತ್ತಾದ್ಕೊಡ್ಲೇನೆ ಮಂತ್ರಿಗಳು ಹೋಗಿ ಬಾಗಿನ ಅರ್ಪಿಸ್ತಾರಲ್ಲ, ಎಲ್ಲರೂ ಮಾಡ್ತಾರೆ ಅದನ್ನ. ನದಿಯಂತೆ ಹರಿದಾಡಿದ ತುಂಬು ಜಲದ ಮೋಹನ ನೀನು, ನಾವು ಅರ್ಪಿಸುವೆವು ಮಿತ್ರರೆಲ್ಲ ನಿನಗೆ ನೆನಪ ಬಾಗಿನ, ನಿನ್ನ ಸ್ಮರಣೆಯ ಬಾಗಿನವನ್ನು ಮಾಡ್ತೀವಿ. ಗುರುನಾಥರನ್ನ ನೆನೆಯಬೇಕಾದದ್ದು, ನಾವು ಅವ್ರ ನಮ್ಮನ್ನ ಮೇಲಕ್ಕೆ ಎತ್ತಿದ ರೀತಿಯಲ್ಲಿ, ನಮಗೆ ಆಶೀರ್ವಾದ ಮಾಡಿದ ರೀತಿಯಲ್ಲಿ, ಮತ್ತೆ ನಮ್ಮ ಬಾಳನ್ನ ಹಸನಾಗುವಂತೆ ಮಾಡೋದಲ್ದೆ ಅದನ್ನ ನೋಡುವ ರೀತಿಯಲ್ಲಿ ಮತ್ತೆ ಮತ್ತೆ ಹೋಗ್ತಾನೆ ಇದ್ರು. ದೊಡ್ಡ ದೊಡ್ಡ ಗುರುಗಳೆಲ್ಲ ನಿಮ್ಗೆ, ರಾಧಾಕೃಷ್ಣನ್ ಎಂತ ದೊಡ್ಡ ಗುರುಗಳು, ಮಹಾರಾಜ ಕಾಲೇಜ್ ಅವ್ರ ಬಗ್ಗೆ ಏನ್ ಮೂರ್ತಿ ರೈಟ್ ಬರ್ತಿದ್ದಾರೆ ನೀವು ಕೇಳ್ಬೇಕು. ರಾಲೋ ಅಂತ ಒಬ್ಬ ಪ್ರೊಫೆಸರ್ ಇದ್ರು, ಮೈ ನೇಮ್ ಇಸ್ ರಾಲೋ, ರಾಲೋ ರಾಲೋ ಅಂತ ಇದ್ರು ಕನ್ನಡದವರೆಲ್ಲ, ಅದಕ್ಕೆ ಮೈ ನೇಮ್ ಇಸ್ ರಾಲೋ ರೈಮಿಂಗ್ ವಿತ್ ಅಪೋಲೋ, ಅಪೋಲೋ ಅಂತಿದ್ಯಲ್ಲ ಅದಕ್ಕೆ ರೈಮ್ ಆಗುತ್ತೆ ಅಂತವ್ರು ಹೇಳ್ತಾ ಇದ್ರು. ಅಂಥವ್ರು ಅಂದ್ರೆ ಸಮಾಜದಲ್ಲಿ ನಮಗೆ ಸ್ನೇಹಿತರಿದ್ದಾರೆ, ನಮಗೆ ಬಂಧುಗಳಿದ್ದಾರೆ, ಬಾಂಧವರಿದ್ದಾರೆ, ಮತ್ತೆ ಪರಿಚಿತರಿದ್ದಾರೆ, ದೇರ್ ಅಕ್ವಾಂಟೇಟ್ಸ್, ಪರಿಚಿತರು. ಆದ್ರೆ ಗುರುಗಳು ಇದಾರಲ್ಲ,
ಅವರು ನಿಮ್ಮನ್ನ ಮುಂದಕ್ಕೆ ನಡೆಸಿದ್ದಾರೆ, ನಿಮ್ಮ ಕಲ್ಯಾಣ ಚಿಂತನೆಯನ್ನು ಮಾಡಿದ್ದಾರೆ, ಲೋಕಕ್ಕೆ ನಿಮ್ಮನ್ನ ಬಿಟ್ಟಿದ್ದಾರೆ, ನಿಮಗೆ ದೀಕ್ಷೆಯನ್ನು ಕೊಟ್ಟಿದ್ದಾರೆ, ಹಾಗೆ ಮಾಡಿ ಹೋಗು ಅಂತೇಳಿ ದೀಕ್ಷೆಯನ್ನು ಕೊಟ್ಟಿದ್ದಾರಲ್ಲ, ಅಂತಹ ದೊಡ್ಡ ವ್ಯಕ್ತಿಗಳು ಗುರುಗಳು ಅನ್ನೋ ಅರ್ಥದಲ್ಲಿ ಅವ್ರನ್ನೆಲ್ಲ ಸೇರಿಸಿ ನಾವು ಅರ್ಪಿಸಿರು ಬಾಗಿನ ಬಾಗಿನ ಅರ್ಪಿಸೋದು ನಮ್ ಕರ್ತವ್ಯ, ಹೊಳೆ ತುಂಬಿದಾಗ ಅದಕ್ಕೆ ಅರ್ಪಿಸ್ಬೇಕದು. ಆ ಅರ್ಥದಲ್ಲಿ ಪಿಎಂಸಿ ಅವರಿಗೆ